ಮಮ್ಮಿಗೆ ಮತ್ತೆ ಸಾಕ್ಷಿಗ ಅಷ್ಟೇ ಹಾ ಇದು ನೋಡ್ರಿ ಮುಂದಿನ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ, ಹೆಂಗಿದ್ದೀರಿ, ಆರಾಮದಿರೇನ, ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಮತ್ತೊಂದು ಸರ್ತಿ ಎಲ್ಲರಿಗೆ ಹ್ಯಾಪಿ ದೀಪಾವಳಿ. ದೀಪಾವಳಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಆಲ್ರೆಡಿ ನಾನು ನಿನ್ನಿಂದನ ದೀಪಾವಳಿ ಹಬ್ಬದ ವ್ಲಾಗನ್ನು ಶುರು ಮಾಡೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ರಿ. ನಿನ್ನೆಲ್ಲ ಪ್ರಿಪ್ರೇಷನ್ ಕಂಪ್ಲೀಟ್ ಆಯಿತು. ಆರತಿ ಬೆಳಗುವ ಕಾರ್ಯಕ್ರಮಗ ಇನ್ನೇನು ರೆಡಿ ಆಗಬೇಕು ಅಂತ ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ. ಸೊ ಇವತ್ತಿನ ವ್ಲಾಗ್ ಒಳಗೆ ನಾವು ಎಲ್ಲರೂ ಹೆಂಗೆ ರೆಡಿ ಆಗಿದ್ವಿ, ಏನೇನು ಮಾಡಿದ್ವಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿದ್ವಿ, ಹಿಂಗಾಗಿ ಫುಲ್ ಮಜಾ ಬಂತು, ಫನ್ ಆಯ್ತು, ಎಂಜಾಯ್ನೂ ಮಾಡಿದ್ವಿ. ಮತ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದ್ರೆ ಸಾಕ್ಷಿ ಮತ್ತು ನಮ್ಮ ಅತ್ತೆಗ ಇವತ್ತಿನ ವ್ಲಾಗ್ ಒಳಗೆ ಒಂದು ಸರ್ಪ್ರೈಸ್ನೂ ಸಿಕ್ತು. ಆ ಸರ್ಪ್ರೈಸ್ ಏನಪ್ಪ ಅಂದ್ರೆ ಅದಕ್ಕಾಗಿ ನೀವು ವ್ಲಾಗನ್ನು ಪೂರ್ತಿಯಾಗಿ ನೋಡಬೇಕು. ಸೊ ವ್ಲಾಗನ್ನು ಪೂರ್ತಿಯಾಗಿ ನೋಡ್ರಿ, ಹೆಂಗೆ ಅನಿಷ್ಟು ಹೇಳ್ರಿ. ಸೊ ಚಲೋ, ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಸಿಂಪಲ್ ಬಟ್ ಸ್ವೀಟ್ ರೆಡಿಯಾಗಿನಿ ಈ ಸರ್ತಿ. ಭಾಳ ಏನೋ ಜಗ್ಮಗ್ ಜಗ್ಮಗ್ ಮಾಡಿಲ್ಲ, ಇರ್ಕಲ್ ಸೀರೆ ಉಟ್ಕೊಂಡಿನಿ. ಬಿಕಾಸ್ ಈಗ ಸದ್ಯ ನಂಗೆ ಮೈ ಮೇಲೆ ಎಷ್ಟು ಸ್ಮೂತ್ ಮತ್ತು ಎಷ್ಟು ಲೈಟ್ ವೇಟ್ ಸೀರೆ ಇರ್ತಾವೆ ಅಷ್ಟು ಚಲೋ ಅನ್ಸಾಗತ್ತೈತಿ. ಸೊ ಅದಕ್ಕೆ ಕಾಂಬಿನೇಷನ್ ಮ್ಯಾಚ್ ಆಗಬೇಕಂತ ಗ್ರೀನ್ ಕಲರ್ದ ನೆಕ್ ಪೀಸ್ ಮತ್ತು ಗ್ರೀನ್ ಕಲರ್ದು ಇಯರಿಂಗ್ಸ್ ಹಾಕ್ಕೊಂಡಿನಿ. ಸೊ ಪರ್ಫೆಕ್ಟ್ ಮ್ಯಾಚ್ ಆಗ್ಯಾವು. ನಮ್ಮವ್ರು ನೋಡ್ರಿ ಯಾವ ರೀತಿ ರೆಡಿ ಆಗ್ಯಾರು. ವಿವೇಕ್ ಅವ್ರ ಮದುವೆ ತೊಗೊಂಡಿದ್ದಲ್ಲ, ಒಂದೇ ಸರ್ತಿ ಹಾಕೊಂಡಿನ ಮಜಾಗ್. ಅದಕ್ಕೆ ನಾನು ಈ ಸೀರೆ ನಾ ಒಂದೇ ಸರ್ತಿ ಉಟ್ಕೊಂಡಿನಿ, ಹಿಂಗಾಗಿ ದೀಪಾವಳಿಗೆ ಉಟ್ಕೊಳ್ಳೋ ಅಂತ ಉಟ್ಕೊಂಡಿನಿ. ಮೋಸ್ಟ್ಲಿ ಒಂದ್ ಸ್ವಲ್ಪ ಗ್ರೀನ್ ಒಳಗೆ ಬಂದತ್ ನಿಮ್ದು ಸ್ವಲ್ಪ, ಆಮೇಲೆ ಲೈಟ್ ಐತಿ, ಸಾನೊಂದು ಗ್ರೀನ್ ಐತಿ. ಹೆಂಗ್ ಕಾಣಾಗತ್ತೀವ ಹೇಳ್ರಿ. ನಾನು ಇವರು ಸಾನು ತಿರುಗ ಸೊಕಾಸ್ ಅಷ್ಟು ಜೋರು ತಿರುಬೇಡ. ಸೊಕಾಸ್ ಸೊಕಾಸ್ ನೋಡೋಣ. ಮಿಸ್ಟರ್ ಬೀನ್ ಗತ್ಲೆ ಕಾಣತಿಲ್ಲ. ಟಿವಿ ಬಂದ್ ಮಾಡ್ರಿ, ಅದಲ್ಲ ಟಿವಿ ಚಾಲು ಇರ್ತೈತಿ ಹಂಗ. ಅತ್ತೋ ನೋಡ್ರಲ್ಲ ಎತ್ತರಾಗ ಮೊಬೈಲ್ ಅಂತ ಹೇಳ. ಸ್ಟ್ಯಾಂಡ್ ಅಪ್, ಗೆಟ್ ಅಪ್, ಆರತಿ ಬೆಳಗ್ ಸುತ್ತಾನ ಮಾತಾಡ್ಬೇಕು, ಇಲ್ಲಾಂದ್ರೆ ಏನು ಸಿಗಲ್ಲ ನೋಡ. ಆಮೇಲೆ ಆಟ ಆಡಕ್ ಹೋಗಿ ಬಿಡಲ್ಲ, ಮೊಬೈಲ್ ಬಿಡಲ್ಲ ನಿನಗೆ. ಒಂದ್ ಅರ್ಧ ತಾಸ್ ಸುಮ್ ಕುಂದ್ರಿ, ಟ್ರೈಪಾಡ್ ಬೇಡ, ವಿಕೋ ನಾನು ವಿಕೋ ಮಾಡ್ತೇನೆ. ಅತ್ತು ಮಾಮನ್ ಕಾಪಿ ಪೇಸ್ಟ್ ಮಾಡಿದ್ನಿ ಇವತ್ತು ಹಾಕೋಬೇಕಿಲ್ಲ. ಮಾಮನ್ ಈ ಸೇಮ್ ಸೇಮ್ ಆಗ್ತಿದ್ರಲ್ಲ ಮನೆ ಫೋಟೋಶೂಟ್ದಾಗ ಹಿಂಗ ಹಾಕೊಂಡಿದ್ದಿನಲ್ಲ, ಮನೆ ಫೋಟೋಶೂಟ್ದಾಗ ಇದನ್ನ ಹಾಕೊಂಡಿದ್ನಿಲ್ಲ ಮತ್ತ ನಾಮಕೋರಿ ರೀ. ಅದ ಇದನ್ನ ಆಯುಷ್ ಬಟ್ ಮಾಡ್ಬೇಕಂದ್ರ ಆರತಿ ಅರ್ಚನ ಮಾಡ್ಬೇಕಾದ್ ಬಿಟ್ಟಿದ್ನಿ, ಅದ್ ಮಾಡ್ತಿರನ ಚಮಚ ಇಟ್ಟ ನೋಡ್ರಿ. ಸ್ವಲ್ಪ ಎಣ್ಣೆ ಹಚ್ಚರಿ ಫಸ್ಟ್ ಅದ. ಹಾ ಪ್ರಾಪರ್ ಸಾಕ್ ಸಾಕ್ರಿ ಮಮ್ಮಿ, ಹಾ ಪಟ್ಟ ಪಟ್ಟ ಹಚ್ಚ ಬಿಡ್ರಿ ಅದನ್ನ ಒಂದೀರ್ ತಡ್ರ. ಪೆಲ್ಲ ಕುಂಕುಮ ಹಚ್ಚರ್ ಕುಂಕುಮ ಅದಿಡ್ರಿ ಫಸ್ಟ್ ನಮ್ಮ ಕೋರಿ ರೀ, ಆಮೇಲೆ ಅದ್ರ ಬಡ್ಡಾಗ ಅದನ್ನ ಹಚ್ಚರ. ನೀ ನೋಡು ನಿ ಕಡೆ ತಾನು ಕ್ಯೂಟಿ ಕಾಣತಿಲ್ಲ. ಸರಿ ಅಲ್ಲಿ ಅಜ್ಜಿ ಅದಿದನ ಹಚ್ಚರಿ ಆಯುಷ್ ಭಟ್ ಹಚ್ಚ. ಅತ್ತು ನಿನಗ್ ಮಗ್ಗಿ ಅನ್ನ ಕೇಳಿಲ್ಲ ಅದೆಲ್ಲ ಕೈ ಕಟ್ಕೊಂಡು ಕೂತಾನ. ಅದಕ್ಕ ಅದನ್ನ ನೀ ಸ್ಕೂಲ್ ಒಳಗದೆ ತಿಳ್ಕೊಂಡೇನ, ಸ್ಕೂಲ್ ಸ್ಟಾರ್ಟ್ ಆಗೈತೆ ತಿಳ್ಕೊಂಡೆ. ಹಾಂ
ಶುಭ ದೀಪಾವಳಿ, ಹ್ಯಾಪಿ ದೀಪಾವಳಿ. ಅಜ್ಜ ಹ್ಯಾಪಿ ದೀಪಾವಳಿ ಅನ್ನು. ಶುಭ ದೀಪಾವಳಿ ಅಜ್ಜ. ಶುಭ ದೀಪಾವಳಿ ಅಜ್ಜ. ನೋಟ್. ಹ್ಯಾಪಿ ದೀಪಾವಳಿ ಸಾನು. ಅಡಿಕೆ ಇಲ್ಲ ನಿಮ್ ಕಡೆ? ಅಡಿಕೆ ಅಡಿಕೆ ಎಲ್ಲ ಎಲ್ಲಾರು ಬರ್ಬೇಕಾಡ ತಡ್ರಲ್ಲ. ಅವ್ರು ಬೇಕವ್ರ ಏನೋ ಗಿಫ್ಟ್ ಕೊಡೋರ್ದಾರ. ಚಂದ ಹಿಂಗ್ ಹೋಗ್ಲಲ್ ಮುಂದಕ್ಕತ್ತ. ಏ ನಿಂದ್ರಲ್ಲ ಹಿಂಗ ಒಟ್ಟಿಬ್ರದ್ದು ಗಡ್ಬಡಿ ಗಡ್ಬಡಿ. ಏನೈತಿ ನಮ್ಗೂ ಬೇಕಾ? ಇದ್ ನೋಡ ಹಮಾರೆ ಸಾಥ್ ಅನ್ಯಾಯ ಹೋ ರಹಾ ಹೇ. ಕೋಯಿ ತೋ ಇನ್ಸಾಫ್ ದೇ ದೋ ಹಮೇ. ಮಮ್ಮಿಗ ಮತ್ತೆ ಸಾಕ್ಷಿಗ ಅಷ್ಟ ಹಾ. ಇದ್ ನೋಡ್ರಿ ಮುಂದಿನ ವರ್ಷ ತನ ನಿಂದಿರ್ಬೇಕೆನ್ನು. ಏನೇನ ತಪ್ಪನ್ ಮಾಡ್ರಿ ಇಬ್ರು ಪೂರ್ವಿ ಆಂದೋಲನ್ ಮಾಡೋಣ ಬಾ. ನಾನು ಮೇಡಕ್ಕ ಉಪೋಷಣಕ್ ಕುಂದಿರ್ತೀವಿ ಈಗ. ಹಮಾರೇ ಸಾಥ್ ಅನ್ಯಾಯ ಹುವಾ ಹೇ ಇನ್ಸಾಫ್ ದೋ ಹಾ. ಬೇಕೇ ಬೇಕು ನ್ಯಾಯ ಬೇಕು. ಅದಲ್ಲ ನಂಗೂ ಗೊತ್ತಿಲ್ಲ. ನಾ ಚೆಷ್ಟ ಮಾಡತ್ತೇನೆ. ಜೋರ್ ಐತ್ರಿಪ್ಪ. ನೋಡ್ಲ ನೋಡ್ನು ಏನ್ ಫೋನ್ ಐತಿ ಇನ್ನರಣ. ಬೇಕೇ ಬೇಕು ನ್ಯಾಯ ಬೇಕು ಜಂಡನ. ಸಾಕ್ಷಿ ಜೊತೆ ಹೋಗ್ಲಿ. ಹ್ಮ್ ಮತ್ತ ಏನಪ್ಪ ದೀಪಾವಳಿ ಬಾರಿತ್ತ ಅದಕ್ಕೆ ಹೋಗಿಲ್ಲ ಸಾಕ್ಷಿ. ಅಕ್ಕನ ಹೋಗ್ ಹೋಗಂದ್ರೆ ಹೊಟ್ಟೆ ಹೋಗ್ಬಾಳಕ್ಕೆ. ಫಸ್ಟ್ ದೀಪಾವಳಿ ಐತಿ ತವ್ರ ಮನೆಗ್ ಹೋಗ್ಬಾ ಅಂದ್ರೆ ಹೋಗ್ಬಾಳ ಅದಕ್ಕ. ನಿಮ್ದ ಅವನ್ ಬರೀ ಕವರ್ ಐತಿ ಮ್ಯಾಗಿಂದ ಕವರ್ ಐತಿ. ಇಬ್ರು ಹಿಡಿರಪ್ಪ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಡ್ರಿ. ಮಮ್ಮಿ ನೀವ್ ಎರಡು ಕೈಲಿ ಹಿಡಿಬೇಕಂದ್ ಮೊಬೈಲ್ ಹಿಂಗ ಹೇಳ ಸಾ. ಜೋರ್ ಆತ ದೀಪಾವಳಿ ಸಲ. ಇಬ್ರು ಹಿಡಿರಿ. ಈ ವರ್ಷ ಮಮ್ಮಿದ 2022 ಅಲ್ಲ ಜೋರ್ದಾರ. ನಾ ಅದನ್ನ ಅದನ್ ಮಮ್ಮಿ ಎರಡು ಕೈಲಿ ಹಿಡಿಬೇಕು ಅದನ್ನ. ಮುಗ್ದಾವ್ ಕಾಣ್ತೈತಿ ಇಲ್ಲಂದ್ರೆ ಚಚ್ಚು ಕಡೆ ಇರ್ಬೇಕು. ಮುಗ್ದಿದ್ರೆ ನಾನ್ ನಿನ್ ಹೋಯ್ ತಗೊಂಬರೋಣ. ತುಮಕೂರು ತಟ್ಟೆ ಇಡ್ಲಿ ಮತ್ತು ವಡಾ ಮಸ್ತ್ ನಾಷ್ಟ. ಶ್ರೀ ನಂಗ್ ಬಾಳ ಹಸುವಾಗೈತಿ. ಜಲ್ದಿ ಬಿಸಿ 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 ಸಾರ್ ಮಾಡು. ಚಟ್ನಿ ಹಾಕು. ಡೇಚಿ ಮಾಡುದೈತಿ. ನಾಷ್ಟ ಮಾಡಿ ಮಾಡ್ತಿ. ಸೊಕ್ಕ ಸೊಕ್ಕ. ಓಕೆ ನಾ ಹ್ಞೂ ಅಂದಿನಲ್ಲ. ನಿನ್ ಊಟ ಇದು ಇಡ್ಲಿ ತಿನ್ನು ಆಮೇಲೆ ನಿಂಗೆ ಚಾಕ್ಲೇಟ್ ಕೊಡ್ತೀನಿ. ಮತ್ತೆ ಕೊಡತಿನ್ಲ ದಿನ್ನ. ಹೌದು ಮತ್ತೆ ಆ
ಆರತಿ ಬೆಳಗುವ ಕಾರ್ಯಕ್ರಮ ಮುಗಿತು. ಇವತ್ತನ ಲಕ್ಷ್ಮೀ ಕುಬೇರ್ ಪೂಜನ್ ಇತ್ತು, ಹಿಂಗಾಗಿ ಆ ಪೂಜೆದೆಲ್ಲ ನಾವು ಪ್ರಿಪ್ರೇಷನ್ ಅನ್ನ ಶುರು ಮಾಡಿದ್ವಿ. ಅಲ್ಲಿ ತನಕ ಹುಡುಗರು ನೋಡ್ರಿ ಮಸ್ತ್ ಬಟ್ಟಿ ಎಲ್ಲ ಚೇಂಜ್ ಮಾಡಿ ಟಿವಿನ ಎಂಜಾಯ್ ಮಾಡಕತ್ತಾರು. ಇವರೆಲ್ಲರನ್ನು ನೋಡಿ ನನಗೂ ನಾವು ಸಣ್ಣಗಿರ್ತಾಗಿಂದ ನೆನಪಾಗಕತ್ತೈತಿ. ನಾವು ಸಣ್ಣಗಿರ್ತಾಗ ಮಸ್ತ್ ದೀಪಾವಳಿ ಹಬ್ಬದ ಒಂದೊಂದು ತಿಂಗಳು ಸೂಟಿ ಇರ್ತಿತ್ತು. ಅವಾಗ ನಮ್ಮ ಮನೆಗೂ ನಮ್ಮ ಅತ್ತನ ಮಕ್ಕಳು ಅದು ಎಲ್ಲರೂ ಬರ್ತಿದ್ರು. ಅವಾಗ ನಮ್ಮ ಮಮ್ಮಿ ಎಲ್ಲ ಪ್ರಿಪ್ರೇಷನ್ ಮಾಡುತ್ತಾನ, ನಾವು ಮಸ್ತ್ ಚಕ್ಲಿ ಚೂಡ ಉಂಡಿ ತಿನ್ಕೋತ ಟಿವಿ ನೋಡ್ಕೋತ ಫಿಲ್ಮ್ ಅದು ನೋಡ್ಕೋತ ಎಂಜಾಯ್ ಮಾಡ್ತಿದ್ವಿ. ಹೋಪ್ಸು ನೀವು ಎಲ್ಲರೂ ಸಣ್ಣಗಿರ್ತಾಗ ಇದೇ ರೀತಿ ಮಾಡಿರಿ ಅಂತ ಅನ್ಕೊಳಕತ್ತೀನಿ. ನೀವೆಲ್ಲ ಏನು ಮಾಡ್ತಿದ್ರಿ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ನನ್ನ ಜೊತೆ ಶೇರ್ ಮಾಡಿರಿ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗ ಮುಗಿಸಾಕತ್ತೀನಿ. ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡಿದ್ವಿ, ಆಫೀಸ್ ಒಳಗೆ ಹೆಂಗೆ ಮಾಡಿದ್ವಿ, ಅಂಗಡಿ ಒಳಗೆ ಹೆಂಗೆ ಮಾಡಿದ್ವಿ, ಮತ್ತು ಹೆಂಗೆಲ್ಲ ರೆಡಿ ಆಗಿದ್ವಿ ಅದನ್ನು ನೋಡಬೇಕಾದ್ರೆ ನೆಕ್ಸ್ಟ್ ವ್ಲಾಗನ್ನು ಮಿಸ್ ಮಾಡಿದೆ ನೋಡ್ರಿ. ಸೊ ಚಲೋ ಬಾಯ್ ಬಾಯ್, ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ.